ಜೈ ಶ್ರೀರಾಮ್. ನಾವು ಕರ್ನಾಟಕದಿಂದ ರಿಯಾ ಡಿಸ್ಟಿಕ್ ಮಧ್ಯಪ್ರದೇಶದಲ್ಲಿ ಇದ್ದೇವೆ. ನಮ್ಮ ಕರ್ನಾಟಕದಿಂದ ಇಲ್ಲಿಗೆ 1750 ಕಿಲೋಮೀಟ್ರ್. ನಾವು ಇನ್ನೂ ನಾಳೆ ಪ್ರಯಾಗ್ರಾಜ್ ನೋಡ್ಬೇಕಂತ ಆಸೆಯಿಂದ ಇವತ್ತು ನಾವು ಬೇಗ ಹೋಗ್ಬೇಕಂತೇಳಿ ರಾತ್ರಿ ಹೊಡಿಬೇಕಂತ ಆಸೆ ಇತ್ತು. ಆದ್ದರಿಂದ ಈ ಮಂಜಿನಿಂದ ಇವಾಗಿಂದ ಮುಂದೋಗಕ್ಕಾಗ್ತಿಲ್ಲ. ಮುಂದೆ ಬರುವಂಥ ವೆಹಿಕಲ್ಲೇ ಗಾಡಿಗಳು ಏನೂ ಕಾಣ್ತಿಲ್ಲ. ಲಾರಿಗಳು, ದೊಡ್ಡ ದೊಡ್ಡ ಲಾರಿಗಳಷ್ಟೇ ಈ ಟೈಮಿಗೆ ಇಲ್ಲಿ ಅಡ್ಡಾಡೋದು. ಅದರಿಂದ ನಮಗೆ ನೈಟ್ ಹೋಗೋಕ್ಕಾಗ್ತಿಲ್ಲ. ಹಂಗಾಗಿ ನಾವು 9 ಗಂಟೆಗೆ ಇದು ಸ್ಟಾರ್ಟ್ ಆಗಿದೆ. 8 ಗಂಟೆಗೆ ಸ್ಟಾರ್ಟ್ ಆಗಿದೆ ಇದು ಬೀಳೋದು, ಮಂಜು ಬೀಳೋದು. ಅದರಿಂದ ಇಲ್ಲೇ ಅಕ್ಕಪಕ್ಕ ಎಲ್ಲ ಅಂಗಡಿ ಕೇಳಿದ್ವಿ, ಊಟ ಇದ್ದಲ್ಲಿ ರೂಮ್ ಇಲ್ಲ, ರೂಮ್ ಇದ್ದಲ್ಲಿ ಊಟ ಇಲ್ಲ. ಹಂಗಾಗಿ ಇನ್ನೂ ಎಷ್ಟಾಗುತ್ತೆ ಅಷ್ಟು ಮುಂದೆ ಬಂದು 20 ಕಿಲೋಮೀಟ್ರ್ ಮುಂದೆ ಬಂದಾದಮೇಲೆ ಈ ಒಂದು ಡಾಬಾ ಸಿಕ್ತು. ಈ ಡಾಬಾದಲ್ಲಿ ಊಟ ಮಾಡಿದ್ವಿ. ಊಟ ಮಾಡಿದ್ಮೇಲೆ ಇವರೇ ಅಣ್ಣರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಹಿಂಗೆ ಹಿಂಗೆ ಹೋಗ್ತೇವೆ, ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ತೀವಿ ಒಂದಿದ್ದಕ್ಕೆ. ಇಲ್ಲೇ ಒಣಗಾಕೆ ಡಾಬಾದಾಗೆ 12 ಗಂಟೆವರೆಗೆ ತರಟ್ರಪ್ಪ, ಆಮೇಲೆ ಕೊಡ್ತೀನಿ ನಿಮಗೆ, ಇಲ್ಲೇ ಮಕ್ಕಳು ಅಂತ ಊಟ ಮಾಡುವಲ್ಲಿ ಅಂತೇಳಿದರು ಒಳಗಡೆ ಹೋಟೆಲಾಗೆ. ಅದರಿಂದ ಕಾಯ್ತಾ ಇದ್ದೀವಿ. ಈಗ ಸಮಯ ಬಂದುಬಿಟ್ಟು 11:30 ಆಗಿದೆ. ಇನ್ನೊಂದು 1/2 ಗಂಟೆ ಕಾಯಿ ಅಂತೇಳಿದ್ದಾರೆ ಅಣ್ಣವರು. ಕಾಯ್ದು ಅಂದರೆ ಇವಾಗ ಇಲ್ಲಿ ಹೆಚ್ಚಿನ ಜನದಾಗಿ ಇದೇ ಟೈಮಿಗೆ ಊಟಕ್ಕೆ ಜಾಸ್ತಿ ಜನ ಬರ್ತಾರೆ, ಒಂದು ಸ್ವಲ್ಪ ಕಾಯಿರಪ್ಪ ಅಂತೇಳಿದರು. ಹಾಗಾಗಿ ಕಾಯ್ತಾ ಇದ್ದೀವಿ. ಈ ಮುಂದೆ ಚಳಿ ತುಂಬ ಇದೆ, ಇಲ್ಲಿ ಪಡ್ಕೊಳಕ್ಕಾಗ್ತಿಲ್ಲ. ಮುಂದೆ ಇನ್ನೂ ಟೆಂಪ್ರೇಚರ್ ಇಲ್ಲಿ ಬಂದುಬಿಟ್ಟು 8 ಡಿಗ್ರಿ ಸೆಲ್ಸಿಯಸ್. ನಮ್ಮದು ಕರ್ನಾಟಕದಲ್ಲಿ 31-32 ಇದ್ರೆ ಇಲ್ಲಿ 9-7 ಹಿಂಗೆ ತೋರಿಸುತ್ತೆ ಅವಾಗವಾಗ. ಸದ್ಯಕ್ಕೆ ಇವಾಗ ಜಾಸ್ತಿ ಆಗಿದೆ ನೋಡಿ. ಮುಂದೆ ಬರುವಂಥ ಗಾಡಿನೇ ಕಾಣ್ತಿಲ್ಲ. ಬುಲೋರ ಗಾಡಿ, ಇಲ್ಲಿ ಲೈಟಿಂಗ್ಸ್ ದೂರಿಂದ ನಿಂತು ನೋಡಿದ್ರು ಲೈಟ್ ಕಾಣಲ್ಲ. ಇವಾಗ ನೀವೇ ಒಂದ್ಸಲ ತೋರಿಸ್ತೀನಿ ನೋಡಿ. ಆ ಕಡೆ ಪಕ್ಕದಾಗಿರುವ ಮರಗಳು ಚೆನ್ನಾಗಿದ್ದಾವೆ, ದೊಡ್ಡ ಮರಗಳನ್ನೇ ಕಾಣ್ತಿಲ್ಲ. ಅಷ್ಟು ಸ್ನೋ ಬೀಳ್ತೈತೆ ಇಲ್ಲಿ. ಒಂದು ಮಾತು ಭಾಳ ಇತ್ತು ಈಗ ಸೀತಾ ತುಂಬ.